ಸಮಸ್ತ ವೀಕ್ಷಕರಿಗೆಲ್ಲ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳೊಂದಿಗೆ ಟೈಮ್ಸ್ ಆಫ್ ಉತ್ತರ ಕರ್ನಾಟಕಕ್ಕೆ ಸ್ವಾಗತ. ನಾನು ಸಂಗೀತಾ. ಮೊದಲಿಗೆ ಹೆಡ್ಲೈನ್ಸ್. ನಾಡಿನ ಸಮಸ್ತ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯ ಕೋರಿದ ನಾಡದ್ವರೆ. 18ರಂದು ಅಮಿತ್ ಶಾ ಅವರು ಬೆಂಗಳೂರಿಗೆ, ಚರ್ಚೆ ನಡೆಸಿ ಮಂತ್ರಿಮಂಡಲ ವಿಸ್ತರಣೆ ಮಾಡಲಾಗುವುದು. BSY ಎಲ್ಲೆಡೆ ಸಂಭ್ರಮ ಸಡಗರದಿಂದ ಸಂಕ್ರಾಂತಿ ಹಬ್ಬ ಆಚರಣೆ. ಜೋಡೆತ್ತಿಗೆ ಪೂಜೆ ಮಾಡಿ ಸಂಕ್ರಾಂತಿ ಹಬ್ಬದ ಶುಭಾಶಯ ಕೋರಿದ DK ಶಿವಕುಮಾರ್. ನೆರೆ ಹಾಗೂ ಬರದಿಂದ ಹಾನಿಗೊಳಗಾದ ಕಬ್ಬು. ಸಕಾಲದಲ್ಲಿ ಸಕ್ಕರೆ ಕಾರ್ಖಾನೆಗಳು ಪ್ರಾರಂಭಗೊಳ್ಳದೆ ಅನ್ನದಾತ ಕಂಗಾಲು. ಚಿಕ್ಕೋಡಿಯಲ್ಲಿ ಆಲಮನೆಗಳೇ ಕಬ್ಬು ಬೆಳೆಗಾರರಿಗೆ ಆಸರೆ. ನಾಡಿನ ಸಮಸ್ತ ಜನತೆಗೆ ಮುಖ್ಯಮಂತ್ರಿ BS ಯಡಿಯೂರಪ್ಪ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನ ಕೋರಿದ್ದಾರೆ. ಶಿಕಾರಿಪುರದ ತಮ್ಮ ನಿವಾಸದಲ್ಲಿ ನಾಡಿನ ಜನತೆಗೆ ಶುಭಾಶಯವನ್ನ ಕೋರಿದ್ದಾರೆ. ಪ್ರತಿ ಹಬ್ಬದಲ್ಲಿ ಸ್ವಕ್ಷೇತ್ರ ಹಾಗೂ ಮನೆಯಲ್ಲಿ ಇರುತ್ತಿರಲಿಲ್ಲ. ಈ ಬಾರಿ ಸಂಕ್ರಾಂತಿ ಹಬ್ಬಕ್ಕೆ ಮನೆಯಲ್ಲಿ ಕುಟುಂಬದ ಜೊತೆ ಇದ್ದೇನೆ. ಸಂಕ್ರಾಂತಿ ಹಬ್ಬ ಎಲ್ಲರಿಗೂ ಸುಖ ಶಾಂತಿ ಸಮೃದ್ಧಿಯನ್ನ ನೀಡಲಿ ಎಂದರು. 18ರಂದು ಅಮಿತ್ ಶಾ ಅವರು ಬೆಂಗಳೂರಿಗೆ ಬರಲಿದ್ದಾರೆ. ಅಂದು ಅವರ ಜೊತೆ ಚರ್ಚೆ ನಡೆಸಿ ಮಂತ್ರಿಮಂಡಲ ವಿಸ್ತರಣೆ ಮಾಡಲಾಗುವುದು ಎಂದರು. ಆದಷ್ಟು ಬೇಗ ಮಂತ್ರಿಮಂಡಲ ವಿಸ್ತರಣೆ ಆಗಲಿದೆ. ನಂತರ January 19ರಂದು ದಾವೋಸ್ ಭೇಟಿಗೆ ಹೋಗಬೇಕಿದೆ. ಅಲ್ಲಿ ಹೂಡಿಕೆದಾರರ ಸಮಾವೇಶದಲ್ಲಿ ಭಾಗವಹಿಸಿ ವಾಪಸ್ ಆಗಲಿದ್ದೇನೆ ಎಂದರು. March 5ರಿಂದ ಬಜೆಟ್ ಮಂಡನೆ ಮಾಡಲಾಗುವುದು. ಬಜೆಟ್ನಲ್ಲಿ ರೈತರಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಲಿದ್ದೇನೆ ಎಂದು ಭರವಸೆಯನ್ನು ನೀಡಿದರು. ಸಮಸ್ತ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಸಾಮಾನ್ಯವಾಗಿ ನನ್ನ ಹಬ್ಬದ ಸಂದರ್ಭದಲ್ಲಿ ಬೇರೆ ಎಲ್ಲೋ ಇರ್ತಾ ಇದ್ದೆ. ವಿಶೇಷ ಕಾರಣಕ್ಕಾಗಿ ಇವತ್ತು ಶಿಕಾರಿಪುರದಲ್ಲಿ ಇದ್ದು ಸಂಕ್ರಾಂತಿ ಹಬ್ಬವನ್ನು ಆಚರಿಸುವಂತಹ ಅವಕಾಶ ಸಿಕ್ಕಿದೆ. ಇವತ್ತು ಮತ್ತೆ ಹಾವೇರಿ ಜಿಲ್ಲೆಗೆ ಹೋಗಿ ಅಲ್ಲಿ ಕಾರ್ಯಕ್ರಮ ಮುಗಿಸಿ ಸಾಯಂಕಾಲ ಬೆಂಗಳೂರಿಗೆ ಹೋಗ್ತಾ ಇದ್ದೇನೆ. 19ನೇ ತಾರೀಕು ಬೆಳಗ್ಗೆ ಅನಿವಾರ್ಯವಾಗಿ ದಾವೋಸ್ ಹೋಗಬೇಕಾಗಿದೆ. ಅಲ್ಲಿ ಇನ್ವೆಸ್ಟರ್ಸ್ ಮೀಟ್ನಲ್ಲಿ ಭಾಗವಹಿಸಿ ವಾಪಸ್ಸು 23ಕ್ಕೇನೆ ವಾಪಸ್ ಬರ್ತೇನೆ. ಅಮಿತ್ ಶಾ ಅವರು 18ನೇ ತಾರೀಕು ಬರ್ತಾ ಇದ್ದಾರೆ. ಅವ್ರ ಜೊತೆ ಎಲ್ಲ ಸಮಾಲೋಚನೆ ಬೆಂಗಳೂರಲ್ಲಿ ಬರ್ತಾ ಇದ್ದಾರೆ. ಹುಬ್ಳಿನಲ್ಲಿ ಮಾತನಾಡಿ ಆದಷ್ಟು ಬೇಗ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಮಾಡ್ತೇನೆ. ಇಂದು ಸಂಕ್ರಾಂತಿ ಹಬ್ಬದ ಹಿನ್ನೆಲೆ ನಾಡಿನಾದ್ಯಂತ ಸಂಭ್ರಮ ಸಡಗರ ಮನೆ ಮಾಡಿದೆ. ಜನರು ಎಳ್ಳು ಬೆಲ್ಲ ವಿನಿಯೋಗ ಮಾಡಿ ಖುಷಿಯಿಂದ ಹಬ್ಬವನ್ನು ಆಚರಿಸುತ್ತಿದ್ದಾರೆ. ಮಾಜಿ ಸಚಿವ DK ಶಿವಕುಮಾರ್ ಅವರು ಇಂದು ಸದಾಶಿವನಗರದಲ್ಲಿನ ತಮ್ಮ ನಿವಾಸದಲ್ಲಿ ಜೋಡೆತ್ತುಗಳಿಗೆ ಪೂಜೆ ಮಾಡಿ ಸಂಕ್ರಾಂತಿ ಹಬ್ಬವನ್ನು ಆಚರಿಸಿದರು. ಕಲಬುರಗಿಯಲ್ಲಿ 2020ರ February 5, 6, and 7ರಂದು ನಡೆಯಲಿರುವ 85ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಆರ್ಥಿಕ ನೆರವು ನೀಡುವಂತಹ ಸರ್ಕಾರಿ ನೌಕರರು, ಸಂಘ ಸಂಸ್ಥೆಗಳು, ವ್ಯಾಪಾರಸ್ಥರಲ್ಲಿ ಜಿಲ್ಲಾಡಳಿತ ಮನವಿ ಮಾಡಿದೆ. ಕಲಬುರಗಿಯಲ್ಲಿ ಕನ್ನಡ ಹಬ್ಬ ಆಯೋಜಿಸಿರುವುದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯವಾಗಿದೆ. ಯಶಸ್ವಿಯಾಗಿ ನಡೆಸಿಕೊಡುವುದು ನಮ್ಮೆಲ್ಲರ ಕರ್ತವ್ಯವಾಗಿರುತ್ತದೆ. ಅದರಲ್ಲಿ ತಮ್ಮ ಪಾಲುದಾರಿಕೆ ಅತಿ ಶ್ರೇಷ್ಠವಾದದ್ದು. ಅದರಂತೆ ಸಮ್ಮೇಳನವನ್ನು ಅದ್ದೂರಿಯಾಗಿ ಆಚರಿಸುವ ನಿಟ್ಟಿನಲ್ಲಿ ಸಾಕಷ್ಟು ಅನುದಾನದ ಅವಶ್ಯಕತೆ ಇರುತ್ತದೆ. ಸಂಘ ಸಂಸ್ಥೆಗಳು, ಸರ್ಕಾರೇತರ ಸಂಸ್ಥೆಗಳು, ಕಾರ್ಖಾನೆ ಉದ್ದಿಮೆಗಳು, ವಿವಿಧ ವ್ಯಾಪಾರಿ ಸಂಘಗಳು ಮುಂತಾದವರು ಸ್ವಪ್ರೇರಣೆಯಿಂದ ದೇಣಿಗೆಯನ್ನ ನೀಡಬೇಕೆಂದು ಕಲಬುರಗಿಯ ಜಿಲ್ಲಾಧಿಕಾರಿ B.ಶರತ್ ಅವರು ಮನವಿ ಮಾಡಿದ್ದಾರೆ. ದೇಣಿಗೆ ನೀಡಲು ಇಚ್ಛಿಸುವವರು ಬ್ಯಾಂಕ್ ಖಾತೆಗೆ ನೇರವಾಗಿ RTGS ಮೂಲಕ ಹಣ ವರ್ಗಾಯಿಸಬಹುದಾಗಿದೆ. ಚೆಕ್ ಅಥವಾ DD ಮೂಲಕವೂ ಸಹ ದೇಣಿಗೆ ನೀಡಬಹುದಾಗಿದೆ. ಚೆಕ್ ಮೂಲಕ ದೇಣಿಗೆ ನೀಡಬಹುದು. ಸಿಂಡಿಕೇಟ್ ಬ್ಯಾಂಕ್, ಸ್ಟೇಷನ್ ಬಜಾರ್, ತಿಮ್ಮಾಪುರಿ ಚೌಕ್, ಕಲಬುರಗಿ. ಖಾತೆ ಸಂಖ್ಯೆ 1301205138 IFSC ಕೋಡ್ SYNB00013011 MICR ಸಂಖ್ಯೆ 5850250003 ಎಲ್ಲರಿಗೂ ನಮಸ್ಕಾರ. ನಮಗೆಲ್ಲ ಗೊತ್ತಿರೋ ಹಾಗೆ 2020ನೇ ಸಾಲಿನ February 5, 6, and 7 ದಿನಾಂಕದಂದು 3 ದಿವಸ ನಮ್ಮ ಕಲಬುರಗಿಯ ವಿಶ್ವವಿದ್ಯಾನಿಲಯದಲ್ಲಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಜರುಗಲಿದ್ದು ಈ ಸಮ್ಮೇಳನಕ್ಕೆ ನಮ್ಮೆಲ್ಲರ ಇದು ನಾಡ ಹಬ್ಬ ಆಗಿರೋದರಿಂದ, ಅಕ್ಷರ ಹಬ್ಬ ಆಗಿರೋದರಿಂದ ಎಲ್ಲ ನನ್ನ ಕಲಬುರಗಿಯ ಮಹಾಜನತೆ, ಸಾರ್ವಜನಿಕರು ಎಲ್ಲರೂ ಸಹ ಮಾನ್ಯರು ಇದಕ್ಕೆ ಭಾಳ ಮುಕ್ತ ಮನಸ್ಸಿನಿಂದ
ಒಂದು ದೇಣಿಗೆ ನೀಡಬೇಕಂತ ಹೇಳ್ಬಿಟ್ಟು ನಾನು ಈ ಮುಖೇನ ಕೋರ್ಕೋತೀನಿ. ಲಾರಿ ಒಂದು ರೈಲ್ವೆ ಕೆಳ ಸೇತುವೆ ಮಧ್ಯದಲ್ಲಿ ಸಿಲುಕಿಕೊಂಡು ಪರದಾಡುವ ಘಟನೆ ಹುಬ್ಬಳ್ಳಿಯ ಗದಗ್ ರಸ್ತೆಯಲ್ಲಿರುವ ರೈಲ್ವೆ ಕೆಳ ಸೇತುವೆಯಲ್ಲಿ ತಡರಾತ್ರಿ ನಡೆದಿದೆ. ಗದಗ್ ರಸ್ತೆಯ ಮೂಲಕ ಹಾದು ಹುಬ್ಬಳ್ಳಿಗೆ ಆಗಮಿಸುತ್ತಿರುವ ಲಾರಿಯಾಗಿದ್ದು ರೈಲ್ವೆ ಕೆಳ ಸೇತುವೆಯ ಮಧ್ಯದಲ್ಲಿ ಸಿಲುಕಿ ಪರದಾಡಿದೆ. ಅಲ್ಲದೆ ಸಂಚಾರ ಕೂಡ ಸ್ಥಗಿತಗೊಂಡಿತು. ಅಲ್ಲದೆ ಹಲವಾರು ಬಾರಿ ಇಂತಹ ಸಮಸ್ಯೆಗಳನ್ನು ವಾಹನ ಚಾಲಕರು ಎದುರಿಸುತ್ತಿದ್ದಾರೆ ಎನ್ನಲಾಗಿದೆ. ಕಬ್ಬು ಬೆಳೆದವರ ಬಾಳು ಅವರ ಗೋಳು ಅವರಿಗೆ ಗೊತ್ತು. ಚೆನ್ನಾಗಿ ದರ ಸಿಗುತ್ತೆ ಅಂತ ನಂಬಿದ್ರು. ಆದರೆ ಸಕಾಲಕ್ಕೆ ಸಕ್ಕರೆ ಕಾರ್ಖಾನೆಗಳು ಪ್ರಾರಂಭಗೊಳ್ಳದಿರುವುದರಿಂದ ಆಲಮನೆಗಳತ್ತ ಕಬ್ಬು ಬೆಳೆಗಾರರು ಮುಖ ಮಾಡಿದ್ದಾರೆ. 50% ನೆರೆಯಿಂದ ಕಬ್ಬು ಹಾನಿಯಾಗಿದ್ದು ಹೀಗಾಗಿ ಆಲಮನೆಗಳೇ ಕಬ್ಬು ಬೆಳೆಗಾರರಿಗೆ ಆಸರಿಯಾಗಿವೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ನೆರೆ ಹಾಗೂ ಬರದಿಂದ ಹಾನಿಗೊಳಗಾದ ಕಬ್ಬು, ಸಕಾಲದಲ್ಲಿ ಸಕ್ಕರೆ ಕಾರ್ಖಾನೆಗಳು ಪ್ರಾರಂಭಗೊಳ್ಳದೆ ಅನ್ನದಾತ ಕಂಗಾಲು, ಮುಳುಗುವವನಿಗೆ ಹುಲ್ಲು ಕಡ್ಡಿಯಂತೆ ಆಸರಿಯಾಗಿರುವ ಆಲೆಮನೆಗಳು. ಹೌದು, ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಉಪವಿಭಾಗದಲ್ಲಿ ಕಳೆದ 4 ತಿಂಗಳ ಹಿಂದೆ ಪ್ರವಾಹದಿಂದ ಕಬ್ಬು ಹಾನಿಯಾಗಿ ರೈತರು ಕಣ್ಣೀರು ಹರಿಸುತ್ತಿದ್ದಾರೆ. ಸಮೀಕ್ಷೆ ನಡೆಸಿ ಕಬ್ಬಿಗೆ ಯೋಗ್ಯ ಪರಿಹಾರ ಕೊಡ್ತಾರೆ ಅನ್ನೋ ಆಸೆಯಲ್ಲಿ ಕೆಲವು ರೈತರು, ಇನ್ನು ಕೆಲವರು ಅಳಿದುಳಿದ ಕಬ್ಬು ಕಟಾವು ಮಾಡಿ ಸಕ್ಕರೆ ಕಾರ್ಖಾನೆಗಳಿಗೆ ಸಾಗಾಟ ಮಾಡಿರೋ ಸಾಲ ತೀರಿಸೋ ಇಚ್ಛೆ ಹೊಂದಿದ್ದರು. ಆದರೆ ಚಿಕ್ಕೋಡಿ ಉಪವಿಭಾಗದಲ್ಲಿ 12 ಸಕ್ಕರೆ ಕಾರ್ಖಾನೆಗಳು ಇದ್ದು 2019-20 ಸಾಲಿನ ಹಂಗಾಮಿನ ಕಬ್ಬು ನುರಿಸುವಿಕೆ ಪ್ರಾರಂಭ ಮಾಡಿದೆ. ಹೀಗಾಗಿ ಗದ್ದೆಯಲ್ಲಿ ಕಬ್ಬನ್ನು ಆಗಿಯೇ ಬಿಟ್ರೆ ಕಬ್ಬು ಬೆಂಡು ಹೊಡೆದು ಇಳುವರಿ ಕಡಿಮೆಯಾಗುತ್ತೆ ಎಂಬ ಕಾರಣದಿಂದ ಆಲ ಮನೆಗಳತ್ತ ಬಹುತೇಕ ರೈತರು ಮುಖ ಮಾಡಿದ್ದಾರೆ. ಹೀಗಾಗಿ ರಾಯಬಾಗ ತಾಲೂಕು ವ್ಯಾಪ್ತಿಯಲ್ಲಿ 250 ಆಲ ಮನೆಗಳು ಕಬ್ಬು ನುರಿಸಿ ಬೆಲ್ಲ ತಯಾರಿಸುವ ಮೂಲಕ ಕಬ್ಬು ಬೆಳೆಗಾರರಿಗೆ ಆಸರಿಯಾಗಿವೆ. ಸಕ್ಕರೆ ಕಾರ್ಖಾನೆಗಳು ಪ್ರತಿ ಟನ್ ಕಬ್ಬಿಗೆ 2,500 ದರ ಕೊಟ್ಟಿದ್ದೇ ಹೆಚ್ಚು. ಆದರೆ ಆಲ ಮನೆಗಳಲ್ಲಿ ಟನ್ ಕಬ್ಬಿಗೆ 2,800 ಹೆಚ್ಚು ದರ ಸಿಗುತ್ತಿದ್ದು ಕಟಾವು ಮಾಡಿದ 3-4 ದಿನಗಳಲ್ಲಿಯೇ ಕಬ್ಬು ಬೆಳೆಗಾರರ ಕೈಗೆ ಹಣ ಸೇರುತ್ತಿದೆ ಎಂಬ ಸಂತಸ ಕಬ್ಬು ಬೆಳೆಗಾರರದಾಗಿದೆ. ಇನ್ನು ಬೇಸಿಗೆ ಕಾಲದಲ್ಲಿ ಕೃಷ್ಣೆ ಸೇರಿದಂತೆ ಬಹುತೇಕ ನದಿಗಳು ಬತ್ತಿ ಹೋಗಿದ್ದರಿಂದ ಕಾಲುವೆಗಳಿಗೂ ನೀರು ಹರಿಸೋದಕ್ಕಾಗಲಿಲ್ಲ. ಬೋರ್ವೆಲ್ ಬಾವಿಗಳಲ್ಲೂ ಅಷ್ಟಾಗಿ ನೀರು ಇರದೆ ಸಾಕಷ್ಟು ಕಬ್ಬು ನೀರಿಲ್ಲದೆ ಬಾಡಿ ಹೋಗಿತ್ತು. ಹೀಗಾಗಿ ಗಾಯದ ಮೇಲೆ ಉಪ್ಪು ಸುರಿದಂತೆ ಮಳೆಗಾಲದಲ್ಲಿ ಪ್ರವಾಹದಿಂದ ಕಬ್ಬು ಹಾನಿಯಾಗಿದೆ. ಹೀಗಾಗಿ 50% ಕಬ್ಬು ಹಾನಿಯಾಗಿದ್ದರಿಂದ ಇದೀಗ ಹೆಚ್ಚಿನ ಪ್ರಮಾಣದಲ್ಲಿ ಕಬ್ಬು ಲಭ್ಯ ಇಲ್ಲ ಅನ್ನೋ ಕಾರಣದಿಂದ ಸಕ್ಕರೆ ಕಾರ್ಖಾನೆಗಳು ಪ್ರಾರಂಭಗೊಳ್ಳದೇ ಇರುವುದರಿಂದ ಬಹುತೇಕ ರೈತರಿಗೆ ಆಲ ಮನೆಗಳು ಆಸರಿಯಾಗಿದ್ರು ಕೂಡ 1-2 ಲಕ್ಷ ಟನ್ ಕಬ್ಬು ನುರಿಸುವ ಸಾಮರ್ಥ್ಯ ಇಲ್ಲಿರೋ ಆಲ ಮನೆಗಳಿಗಿಲ್ಲ. ಹೀಗಾಗಿ ಎಲ್ಲ ಕಬ್ಬು ಬೆಳೆಗಾರರಿಗೂ ಇಷ್ಟೊಂದು ಚೆನ್ನಾಗಿರೋ ದರ ಸಿಗೋದಿಲ್ಲ. ಅಲ್ಲದೆ ಎಲ್ಲ ಆಲ ಮನೆಗಳು ಕಬ್ಬು ಖರೀದಿ ಮಾಡಿ ನುರಿಸುವ ಸಾಮರ್ಥ್ಯ ಹೊಂದಿಲ್ಲ. ಕಬ್ಬು ಗದ್ದೆಯಲ್ಲಿ ಬಹಳ ದಿನಗಳ ಕಾಲ ಬಿಟ್ಟಿದ್ದೆ ಅದಲ್ಲಿ ರಿಕವರಿ ಕಡಿಮೆಯಾಗಿ ಸಕ್ಕರೆ ಕಾರ್ಖಾನೆಗಳು ಕಡಿಮೆ ದರ ನಿಗದಿ ಮಾಡುವ ಆತಂಕ ಕೂಡ ಕಬ್ಬು ಬೆಳೆಗಾರರನ್ನ ಕಾಡುತ್ತಿದೆ. ಏನೇ ಆದರೂ ಮುಳುಗುವವನಿಗೆ ಹುಲ್ಲು ಕಡ್ಡಿ ಆಸರಿ ಎಂಬಂತೆ ಹಾಲ ಮನೆಗಳು ಕಬ್ಬು ಬೆಳೆಗಾರರಿಗೆ ಆಸರಿಯಾಗಿದ್ದು ಕಬ್ಬು ಬೆಳೆಗಾರರಲ್ಲಿ ಅಲ್ಪ ಮಟ್ಟಿಗೆ ಸಮಾಧಾನ ತಂದಿದೆ. ಒಟ್ಟಿನಲ್ಲಿ ಕೃಷ್ಣಾ ನದಿ ತೀರದಲ್ಲಿ 2-3 ಲಕ್ಷ ಟನ್ ಕಬ್ಬು ಬೆಳೆಯಲಾಗುತ್ತಿದ್ದರೂ ಪ್ರವಾಹ ಹಾಗೂ ಬರಗಾಲದ ಇಕ್ಕಟ್ಟಿನಲ್ಲಿ ಕಬ್ಬು ಬೆಳೆಗಾರ ಸಿಲುಕಿ ಬಿಕ್ಕಟ್ಟು ಸೃಷ್ಟಿ ಮಾಡಿವೆ. ಅಲ್ಪ ಮಟ್ಟಿಗೆ ಆಲ ಮನೆಗಳು ಆಸರಿಯಾಗಿದ್ರೂ ಹೆಚ್ಚಿನ ಕಬ್ಬು ನುರಿಸುವ ಸಾಮರ್ಥ್ಯ ಆಲ ಮನೆಗಳು ಹೊಂದಿಲ್ಲ ಎಂಬುದೇ ಬೇಸರದ ಸಂಗತಿಯಾಗಿದೆ. ಕುಮಾರ್ ಪಾಟೀಲ್, ಎಸ್ಎಸ್ವಿ ನ್ಯೂಸ್, ಚಿಕ್ಕೋಡಿ. ಕಾಂಗ್ರೆಸ್ಸಿಗರದು ರಾಜಕೀಯ ಪ್ರೇರಿತ ಪ್ರತಿಭಟನೆ. ಇದು ಪ್ರಜಾಪ್ರಭುತ್ವ ರಾಷ್ಟ್ರ, ಇಲ್ಲಿ ಯಾರು ಬೇಕಾದರೂ ಪ್ರತಿಭಟನೆ ಮಾಡಬಹುದು. ಈ ಹಿನ್ನೆಲೆಯಲ್ಲಿ ನಾವು ಕಾಂಗ್ರೆಸ್ನವರಿಗೆ ಯಾವುದಕ್ಕೂ ಅಡಚಣೆ ಮಾಡಲ್ಲ ಎಂದು ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಹುಬ್ಬಳ್ಳಿಯಲ್ಲಿ ಹೇಳಿದ್ರು. ಹುಬ್ಬಳ್ಳಿ ನಗರದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, 18 ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಆಗಮನ ಹಿನ್ನೆಲೆ ನೆಹರು ಮೈದಾನದ ಸುತ್ತಲೂ ಸೂಕ್ತ ಪೊಲೀಸ್ ಬಂದೋಬಸ್ತ್ ಒದಗಿಸಲಾಗುತ್ತದೆ. ಸುರಕ್ಷತೆಯ ದೃಷ್ಟಿಯಿಂದ ಎಲ್ಲ ಕ್ರಮಗಳನ್ನು ತೆಗೆದುಕೊಳ್ಳಲಾಗುತ್ತಿದೆ ಎಂದರು. ಅಮಿತ್ ಶಾ ಆಗಮನ ಹಿನ್ನೆಲೆ ಕಾಂಗ್ರೆಸ್ನಿಂದ ಗೋ ಬ್ಯಾಕ್ ಪ್ರತಿಭಟನೆ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿದ ಅವರು, ಇದರಿಂದ ನಮಗೇನು ತೊಂದರೆ ಇಲ್ಲ, ಕಾರ್ಯಕ್ರಮ ಬೃಹತ್ ಪ್ರಮಾಣದಲ್ಲಿ ನಡೆಯಲಿದೆ, ಅಹಿತಕರ ಘಟನೆ ನಡೆಯುವಂತೆ ಕಾಂಗ್ರೆಸ್ ಪ್ರತಿಭಟನೆ ಮಾಡಿದ್ದಲ್ಲಿ ಸೂಕ್ತ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದು ಅವರು ಹೇಳಿದರು. ಹರಿಹರದಲ್ಲಿ ಸಿಎಂ ರಾಜೀನಾಮೆ ಬೆದರಿಕೆ ವಿಚಾರವಾಗಿ ಮಾತನಾಡಿದ ಅವರು, ಈ ಕುರಿತಂತೆ ಈಗಾಗಲೇ ಸಿಎಂ ನಿರಾಣಿ ಹಾಗೂ ಸ್ವಾಮೀಜಿ ಸ್ಪಷ್ಟನೆ ನೀಡಿದ್ದಾರೆ, ಅದನ್ನು ಬೆಳೆಸುವ ಅಗತ್ಯವಿಲ್ಲ ಎಂದು ಅವರು ಸಂಪುಟ ವಿಸ್ತರಣೆ ವಿಚಾರ ಸಿಎಂಗೆ ಬಿಟ್ಟಿದ್ದು ಎಂದರು.
ರಾಜ್ಯದಲ್ಲಿ ಉಗ್ರರ ಚಟುವಟಿಕೆ ಕುರಿತು ಮಾಧ್ಯಮದ ಪ್ರಶ್ನೆಗೆ ಪ್ರತಿಕ್ರಿಯೆ ನೀಡಿ ಮಾತನಾಡಿದ ಅವರು, ತಮಿಳುನಾಡಿನಲ್ಲಿ ಒಂದು ತಂಡ ಉಗ್ರಗಾಮಿ ಚಟುವಟಿಕೆಯಲ್ಲಿ ಭಾಗಿಯಾಗಿತ್ತು. ಈ ಕುರಿತಂತೆ ಮಾಹಿತಿ ಸಿಕ್ಕ ನಂತರ ರಾಜ್ಯದ ಪೊಲೀಸರು ರಾಜ್ಯದಲ್ಲಿ ಬಂಧಿಸಿದ್ದಾರೆ. ಇನ್ನಿಬ್ಬರು ಬೇರೆ ರಾಜ್ಯದಿಂದ ಕೇರಳದ ಕನ್ಯಾಕುಮಾರಿಗೆ ಹೋಗಿ ಶೂಟೌಟ್ ಪ್ರಕರಣದಲ್ಲಿ ಭಾಗಿಯಾಗಿದ್ದರು. ಉಗ್ರರ ಜಾಲವನ್ನು ಸಂಪೂರ್ಣ ಭೇದಿಸುವಲ್ಲಿ ರಾಜ್ಯದ ಪೊಲೀಸರು ಶ್ರಮಿಸಲಿದ್ದಾರೆ ಎಂದರು. ಯಾರ್ಯಾರು ಬರ್ತಾರೆ, ಯಾರಿಲ್ಲ, ಅವೆಲ್ಲ ಡೀಟೇಲ್ಸ್ ತಗೊಳ್ಳೋದಾಗಲಿ, ಬಾಲ್ಕನಿಯಲ್ಲಿ ಯಾರು ಕೂಡ ಪ್ರವೇಶ ಇಲ್ಲದಂತೆ, ಮತ್ತು ಪೊಲೀಸ್ ಸಿಬ್ಬಂದಿಯ ಎಲ್ಲ ಬಿಲ್ಡಿಂಗ್ ಆಗಿ ಕಾಣತಿಲ್ರಿ, ಎಲ್ಲ ಸುರಕ್ಷತೆ ವ್ಯವಸ್ಥೆ ನಾವು ಮಾಡ್ತೀವಿ. ಇನ್ನೊಂದು ನಮಗೆ ಮುಂದಿರುವಂತಹ ಸವಾಲು ಪಾರ್ಕಿಂಗ್ ಕೂಡ, ಬೇರೆ ಬೇರೆ ಸ್ಥಳಗಳಲ್ಲಿ ಬಂದಂತಹ ವೆಹಿಕಲ್ಗಳನ್ನು ಪಾರ್ಕ್ ಮಾಡೋದಕ್ಕೆ ವ್ಯವಸ್ಥೆಗಳನ್ನು ಕೂಡ ನಮ್ಮ ಪೊಲೀಸ್ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಸುರಕ್ಷತೆಯ ಎಲ್ಲ ಕ್ರಮಗಳನ್ನು ನಾವು ಜರುಗಿಸುತ್ತೇವೆ. ತನ್ನ ಸಹಪಾಠಿಯೊಬ್ಬನಿಗೆ ಬಾಲಕನೊಬ್ಬ ಚಾಕುವಿನಿಂದ ಇರಿದು ಗಂಭೀರ ಗಾಯಗೊಳಿಸಿರುವ ಪರಿಣಾಮ ಬಾಲಕ ಸಾವು ಬದುಕಿನ ಮಧ್ಯೆ ಹೋರಾಟ ನಡೆಸಿದ್ದು, ಈ ಘಟನೆಯಿಂದ ಇಡೀ ಪಟ್ಟಣ ಬೆಚ್ಚಿಬಿದ್ದಿದೆ. ಬೆಳಗಾವಿ ಜಿಲ್ಲೆಯ ಉಕ್ಕೇರಿ ಪಟ್ಟಣದ ಖಾಸಗಿ ಶಾಲೆಯಲ್ಲಿ 9ನೇ ತರಗತಿಯಲ್ಲಿ ಓದುತ್ತಿದ್ದ ಇಬ್ಬರು ವಿದ್ಯಾರ್ಥಿಗಳು ಬೆಂಚ್ಗಾಗಿ ಕಿತ್ತಾಡಿಕೊಂಡಿದ್ದಾರೆ. ಬಳಿಕ ಸಹಪಾಠಿಯೊಬ್ಬ ಬಾಲಕನಿಗೆ ಚಾಕು ಇರಿದಿದ್ದಾನೆ. ಇದರ ಪರಿಣಾಮ ಬಾಲಕನ ಕೈ, ಬೆನ್ನು, ಹೊಟ್ಟೆ ಭಾಗದಲ್ಲಿ ಗಂಭೀರವಾದ ಗಾಯಗಳಾಗಿದ್ದು, ಶಾಲಾ ಆಡಳಿತ ಮಂಡಳಿ ಮತ್ತು ಪಾಲಕರು ಬಂದು ಗಾಯಗೊಂಡ ಬಾಲಕನಿಗೆ ಮಹಾರಾಷ್ಟ್ರದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡುತ್ತಿದ್ದಾರೆ. ಈ ಕುರಿತು ಪೊಲೀಸ್ ಠಾಣೆಯಲ್ಲಿ ಯಾವುದೇ ದೂರು ದಾಖಲಾಗಿಲ್ಲ. ಹೆಚ್ಚಿನ ಮಾಹಿತಿಯನ್ನು ನಿರೀಕ್ಷಿಸಲಾಗುತ್ತಿದೆ. ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನ ವಿರೋಧಿಸಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಕೇಂದ್ರ ಸರ್ಕಾರದ ವಿರುದ್ಧ ಹುಬ್ಬಳ್ಳಿಯ ಅಂಬೇಡ್ಕರ್ ವೃತ್ತದಲ್ಲಿ ಧರಣಿ ಸತ್ಯಾಗ್ರಹ ಮುಖಾಂತರ ಅಮಿತ್ ಶಾ ಗೋ ಬ್ಯಾಕ್ ಎಂದು ಘೋಷಣೆ ಕೂಗಿ ಪ್ರತಿಭಟನೆ ಮಾಡಿದ್ರು. ಪೌರತ್ವ ತಿದ್ದುಪಡಿ ಕಾಯ್ದೆಯಿಂದ ಕೇಂದ್ರ ಸರ್ಕಾರ ದೇಶದಲ್ಲಿ ಇರುವ ಮುಸ್ಲಿಮರಿಗೆ ಯಾವುದೇ ತೊಂದರೆ ಇಲ್ಲ ಎಂದು ಬಿಜೆಪಿ ಜನಪ್ರತಿನಿಧಿಗಳು ಮುಸ್ಲಿಂ ಸಮುದಾಯದವರ ಮೂಗಿಗೆ ತುಪ್ಪ ಹಚ್ಚುವ ಮೂಲಕ ಮೋಸ ಮಾಡುತ್ತಿದ್ದಾರೆ. ದೇಶದಲ್ಲಿ ಇರುವ ಮುಸ್ಲಿಂ ಸಮುದಾಯಕ್ಕೆ ಸಂಕಷ್ಟ ತಂದೊಡ್ಡುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಷಡ್ಯಂತ್ರ ರೂಪಿಸುತ್ತಿದ್ದಾರೆ ಎಂದರು. ದೇಶದಲ್ಲಿ ಇಂದು ಮುಸ್ಲಿಂ ಬಾಂಧವರು ಅಣ್ಣ ತಮ್ಮಂದಿರಂತೆ ಇದ್ದಾರೆ. ಆದರೆ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ದೇಶದಲ್ಲಿ ಕೋಮುವಾದ ಸೃಷ್ಟಿಸುತ್ತಿದೆ ಎಂದು ಕೈ ಮುಖಂಡರು ಆರೋಪಿಸಿದರು. ಕೂಡಲೇ ಸಿಎಎ ವಾಪಸ್ ಪಡೆಯಬೇಕು, ಇಲ್ಲವಾದಲ್ಲಿ ಮುಂಬರುವ ದಿನಗಳಲ್ಲಿ ಉಗ್ರ ಹೋರಾಟ ಕೈಗೊಳ್ಳಲಾಗುವುದು ಎಂದು ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡಿದರು. ಈ ಸಂದರ್ಭದಲ್ಲಿ ಶಾಕೀರ್ ಸನದಿ, ಜಕ್ಕಪ್ಪನವ, ಅಸ್ಪಾಕ್ ಕುಮಟಾಕರ್, ವಿಜಯ್ ಗುಂಟ್ರಾಳ ಸೇರಿದಂತೆ ಇತರರು ಇದ್ದರು. ಜ್ಞಾನ ಇನ್ಸ್ಟಿಟ್ಯೂಟ್ ಆಫ್ ಲರ್ನಿಂಗ್ ಸಂಸ್ಥೆಯ 14ನೇ ವಾರ್ಷಿಕ ಉತ್ಸವವನ್ನು ಜನವರಿ 17ರಂದು ಡಾಕ್ಟರ್ ಎಸ್ಎಂ ಪಂಡಿತ ರಂಗಮಂದಿರದಲ್ಲಿ ಆಯೋಜನೆ ಮಾಡಲಾಗಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಸಂಗಮೇಶ್ ಸರಡ್ಗಿ ತಿಳಿಸಿದ್ದಾರೆ. ಜ್ಞಾನ ಇನ್ಸ್ಟಿಟ್ಯೂಟ್ ಆಫ್ ಲರ್ನಿಂಗ್ ಸಂಸ್ಥೆಯು 13 ವರ್ಷಗಳು ಮುಗಿದಿದ್ದು 14ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದೆ. ನಮ್ಮ ಸಂಸ್ಥೆಯಲ್ಲಿ ನುರಿತ ಶಿಕ್ಷಕರಿಂದ ಉತ್ತಮ ಶಿಕ್ಷಣವನ್ನು ನೀಡಲಾಗುತ್ತಿದೆ. ಈ ಶುಭ ಸಂದರ್ಭದಲ್ಲಿ 88 ಜನ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಕಲಬುರಗಿ ನಗರದ ಡಾಕ್ಟರ್ ಎಸ್ಎಂ ಪಂಡಿತ ರಂಗಮಂದಿರದಲ್ಲಿ ಜನವರಿ 17ರಂದು ಸಾಯಂಕಾಲ 5 ಗಂಟೆಗೆ ನಡೆಯಲಿದೆ ಎಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಆಯೋಜನೆ ಮಾಡಿರುವ ಸುದ್ದಿಗೋಷ್ಠಿಯಲ್ಲಿ ಸಂಗಮೇಶ್ವರ ಸರಡಿಗೆ ಅವರು ತಿಳಿಸಿದ್ದಾರೆ. ಮಕರ ಸಂಕ್ರಾಂತಿಯ ಶುಭಾಶಯ. ನಮ್ಮ ಸರ್ ಹೇಳಿದ ಹಾಗೆ ನಮ್ಮ ಜ್ಞಾನ ಇನ್ಸ್ಟಿಟ್ಯೂಟ್ ಆಫ್ ಲರ್ನಿಂಗ್ ತನ್ನ 13ನೇ ವರ್ಷವನ್ನು ಕಂಪ್ಲೀಟ್ ಮಾಡಿ ಈಗ 14ನೇ ವರ್ಷಕ್ಕೆ ಕಾಲಿಟ್ಟಿದೆ. ಈ ಸಂದರ್ಭದಲ್ಲಿ ನಾನು ತಮ್ಮೆಲ್ಲರಿಗೆ ಹೇಳೋದಕ್ಕೆ ಏನು ಇಚ್ಛೆಪಡ್ತೀನಿ ಅಂತಂದರೆ, ಈ ಕಲ್ಯಾಣ ಕರ್ನಾಟಕ ಭಾಗವನ್ನು ಶೈಕ್ಷಣಿಕವಾಗಿ ಹಿಂದುಳಿದಿದ್ದು, ಇಲ್ಲಿ ಶಿಕ್ಷಣಕ್ಕೆ ಅಷ್ಟು ಮಹತ್ವ ಇಲ್ಲ, ಕ್ವಾಲಿಟಿ ಎಜುಕೇಷನ್ ಸಿಗಲ್ಲ ಅಂತಕ್ಕಂಥ ಒಂದು ನಮ್ಮ ಮೇಲೆ ಒಂದು ಆರೋಪ ಇತ್ತು. ನಾವು ಕಳೆದ 14 ವರ್ಷದಿಂದ ನುರಿತ ಶಿಕ್ಷಕರು ಮತ್ತು ಕ್ವಾಲಿಫೈಡ್ ಟೀಚರ್ನ ಎಲ್ಲ ತೆಗೆದುಕೊಂಡು ನಮ್ಮ ಒಂದು ಸಂಸ್ಥೆ ಒಂದು ಹುಟ್ಟುಹಾಕಿ 2007ರಿಂದ ಇಲ್ಲಿ ತನಕ ಸತತವಾಗಿ ಮಕ್ಕಳಿಗೆ ಕ್ವಾಲಿಟಿ ಎಜುಕೇಷನ್ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಆ ಕೆಲಸ ಮಾಡ್ತಾಯಿದ್ದೀವಿ. ಮತ್ತು ಅದರ ಪರಿಣಾಮವಾಗಿ ನಮ್ಮ 1ನೇ ಬ್ಯಾಚಿನ ವಿದ್ಯಾರ್ಥಿ, 2007ನೇ ಸಮ್ಮರ್ ಬ್ಯಾಚಿನ ವಿದ್ಯಾರ್ಥಿ ಆಗಿರತಕ್ಕಂಥ ಆಸಿಫ್ ತನ್ವೀರ್ ಇಡೀ ದೇಶಕ್ಕೆ 25ನೇ ರ್ಯಾಂಕ್ ಬಂದಿರೋದು ಮತ್ತು ಇಡೀ ಕರ್ನಾಟಕ ರಾಜ್ಯಕ್ಕೆ IAS ಸೆಕೆಂಡ್ ರ್ಯಾಂಕ್ ಬಂದಿರೋದು ನಮ್ಮೆಲ್ಲರಿಗೆ ಹೆಮ್ಮೆ ಅನಿಸ್ತಾ ಇದೆ. ಅದೇ ರೀತಿ IAS ಆದಂಥ ಇನ್ನೂ 2 ಮೂರು ವಿದ್ಯಾರ್ಥಿಗಳಿದ್ದಾರೆ, ಅವರು ಈ ಇತ್ತೀಚೆಗಡೆ ನಮ್ಮ ಕಾಂಟ್ಯಾಕ್ಟಿಗೆ ಸಿಗ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಅವರನ್ನು ಸಹಿತ ತಮಗೆ ಪರಿಚಯಿಸಲಿಕ್ಕೆ ನನಗೆ ಹೆಮ್ಮೆ ಅನಿಸ್ತಾ ಇದೆ.
ಈ 13-14 ವರ್ಷದಲ್ಲಿ ನಮ್ಮಲ್ಲಿ ಕಲಿತಿರ್ತಕ್ಕಂಥ ಸುಮಾರು ವಿದ್ಯಾರ್ಥಿಗಳು ವೈದ್ಯರಾಗಿರ್ಬೋದು, ಇಂಜಿನಿಯರ್ ಆಗಿರ್ಬೋದು, ಸಾಕಷ್ಟು ಜನ ವೈದ್ಯ ಮತ್ತು ಇಂಜಿನಿಯರ್ ಆಗಿದ್ದಾರೆ. ಅದು ಅಲ್ಲದೆ ಸಮಾಜ ಸೇವೆಯಲ್ಲಿಯೂ ಸಹಿತ ತಮ್ಮ ಹೆಸರನ್ನು ಈ ಕ್ಷೇತ್ರದಲ್ಲಿ ಮೂಡಿಸಿದ್ದಾರೆ. ಹಾಗಾಗಿ ನಮ್ಮದು ಉದ್ದೇಶ ಏನು ಅಂತಂದರೆ, ಬೇರೆ ಸಂಸ್ಥೆಗಳ ಹಾಗೆ ದುಡ್ಡು ಮಾಡ್ತಕ್ಕಂಥದ್ದು ಉದ್ದೇಶ ಇಲ್ಲ ಅಂತ ನಾನು ನಿಮ್ಮ ಮೊದಲು ಸ್ಪಷ್ಟಪಡಿಸಲಿಕ್ಕೆ ಇಷ್ಟಪಡ್ತೇನೆ. ಬಹಳಷ್ಟು ವಿದ್ಯಾರ್ಥಿಗಳೇ ನಾವು, ನಮ್ಮ ಗೆಳೆಯರು ಹೇಳಿದಾಗೆ ಕೆಲವೊಂದು ಸಲ ಅವರ ಸ್ಥಿತಿ ನೋಡಿ ಫ್ರೀಯಾಗಿ ಎಜುಕೇಷನ್ ಕೊಟ್ಟಿದ್ದಂಥ ಉದಾಹರಣೆ ಇದೆ. ಆದರೆ ಯಾವುದಕ್ಕೂ ಸಹಿತ ಒಂದು ಸ್ವಲ್ಪ ಅದು ಈ ಹಣ ಇಲ್ಲದೆ ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಆ ನಿಟ್ಟಿನಲ್ಲಿ ಅದನ್ನು ಸಹಿತ ನಾವು ವಿಚಾರ ಮಾಡಬೇಕಾಗ್ತದೆ. ಒಳ್ಳೆಯ ಕ್ವಾಲಿಟಿ ಟೀಚರಿಗೆ ತರಬೇಕಾಯ್ತಂದ್ರೆ ಅದು ನಾವು ಜಾಸ್ತಿ ಪೇ ಮಾಡಬೇಕಾಗ್ತದೆ. ಹಾಗಾಗಿ ಅದನ್ನು ಮತ್ತು ಇದನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಇಲ್ಲಿ ತನಕ ಬಂದಿದ್ದೇವೆ. ವಿದ್ಯಾರ್ಥಿಗಳು ನಮ್ಮ ಮೇಲೆ ಇಟ್ಟಿರ್ತಕ್ಕಂಥ ಅಭಿಮಾನ ಮತ್ತು ಅದೇ ರೀತಿ ಪಾಲಕರು ಇಟ್ಟಿರ್ತಕ್ಕಂಥ ಪ್ರೀತಿ ನಮ್ಮನ್ನು ಈ ಮಟ್ಟಕ್ಕೆ ತಂದಿದೆ. ಈ ಸುದ್ದಿಗೋಷ್ಠಿಯಲ್ಲಿ ರಾಜು, ವೀರೇಶ್, ಸಂಜು ಕುಮಾರ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಶ್ರೀ ಗುರು ವೀರೇಶ್ವರ ಸಂಸ್ಥಾನ ಹಿರೇಮಠ ಶ್ರೀನಿವಾಸ ಸರಡಗಿ ಮತ್ತು ಜ್ಞಾನಜ್ಯೋತಿ ಕರಿಯರ್ ಅಕಾಡೆಮಿ ಕಲಬುರಗಿ ವತಿಯಿಂದ ಗುರುವಂದನಾ ಹಾಗೂ ವಿವೇಕ ಜ್ಯೋತಿ ಪ್ರಶಸ್ತಿ ಪ್ರದಾನ ಸಮಾರಂಭವು ಜನವರಿ 18 ನಡೆಯಲಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಎನ್ಎಸ್ ಹಿರೇಮಠ ತಿಳಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಆಯೋಜನೆ ಮಾಡಿರುವ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜನವರಿ 18 ಸಿದ್ದೇಶ್ವರ ಕಲ್ಯಾಣ ಮಂಟಪದಲ್ಲಿ ಗುರುವಂದನಾ ಹಾಗೂ ವಿವೇಕ ಜ್ಯೋತಿ ಪ್ರಶಸ್ತಿ ಪ್ರದಾನ ಸಮಾರಂಭ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಗುರುವಂದನೆಯನ್ನ ಸೋಲಾಪುರ ಸಂಸದರು ಪೂಜ್ಯ ಶ್ರೀ ಶಿವಾಚಾರ್ಯ ರತ್ನ ಡಾಕ್ಟರ್ ಜಯ ಸಿದ್ದೇಶ್ವರ ಶಿವಾಚಾರ್ಯರು ಮಹಾಸ್ವಾಮಿಗಳು ಸ್ವೀಕಾರ ಮಾಡಲಿದ್ದಾರೆ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಶ್ರೀನಿವಾಸ ಸರಡಗಿ, ಪೂಜ್ಯ ಶ್ರೀ ಡಾಕ್ಟರ್ ರೇವಣಸಿದ್ದ ಶಿವಾಚಾರ್ಯರು ಸೇರಿದಂತೆ ಅನೇಕ ಮಠಾಧೀಶರು ಮತ್ತು ರಾಜಕೀಯ ಗಣ್ಯರು ಪಾಲ್ಗೊಳ್ಳಲಿದ್ದಾರೆ ಎಂದು ಸುದ್ದಿಗೋಷ್ಠಿಯಲ್ಲಿ ಎನ್ಎಸ್ ಎರೇಮಠ್ ಅವರು ತಿಳಿಸಿದ್ದಾರೆ. ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿ ಕೇಂದ್ರ ಇವರಿರುವರ ಸಂಯುಕ್ತ ಆಶ್ರಯದಲ್ಲಿ 18/1/2020 ಬೆಳಗ್ಗೆ 10 ಗಂಟೆಗೆ ವಿಶೇಷವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ, ಗುರುವಂದನೆ ಹಾಗೂ ವಿವೇಕ ಜ್ಯೋತಿ ಪ್ರಶಸ್ತಿ ಪ್ರದಾನ ಸಮಾರಂಭ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಪ್ರತಿ ವರ್ಷ ವಿವೇಕ ಜ್ಯೋತಿ ಎನ್ನುವಂಥ ಒಂದು ಪ್ರಶಸ್ತಿಯನ್ನು ನಮ್ಮ ಸಂಸ್ಥೆ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರ ಕೊಡುತ್ತಾ ಬರುತ್ತಿದ್ದು, ಈ ಬಾರಿ ಅದರ ಜೊತೆಗೆ ನಾವು ಗುರುವಂದನೆ ಮಾಡಬೇಕು ಅಂಥೇಳಿ ಶ್ರೀನಿವಾಸ ಅಡಿಗೆ ಪೀಠದ ಪೀಠಾಧಿಪತಿಗಳಿಗೆ ಕೇಳಿಕೊಂಡಾಗ ಆಯಿತು, ನಮ್ಮ ಸಂಸ್ಥೆ ಮತ್ತು ಸರಡಗಿ ಪೀಠ ಎರಡೂ ನೇತೃತ್ವದ ಅಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಾಯಿತು. ಪೂಜ್ಯ ಶಿವಾಚಾರ್ಯ ರತ್ನ ಷಟಸ್ಥಲ ಬ್ರಹ್ಮ ಡಾಕ್ಟರ್ ಜಯಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಸಂಸದರು ಸೊಲ್ಲಾಪುರ್ ಇವರಿಗೆ ಗುರುವಂದನೆ ಹಮ್ಮಿಕೊಳ್ಳಲಾಗಿದ್ದು. ಈ ಸುದ್ದಿಗೋಷ್ಠಿಯಲ್ಲಿ ನಾಗಲಿಂಗಯ್ಯ ಮಠಪತಿ, ಶಿವಾನಂದ ಸಾಹುಕಾರ್ ಉಪಿನ್, ವೀರುಪಾಕ್ಷಪ್ಪ ವಗ್ದರ್ಗಿ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಎಷ್ಟೊತ್ತು ನೀವು ನೋಡಿರೋದು ಟೈಮ್ಸ್ ಆಫ್ ಉತ್ತರ ಕರ್ನಾಟಕ. ಹೀಗೆ ನೋಡ್ತಾ ಇರಿ. ಧನ್ಯವಾದಗಳು.